ನಾನು ಬ್ರಹ್ಮಚಾರಿ ಆದ್ಮೇಲೆ ಉಪದೀಕ್ಷ ಮೂವಿ ಮಾಡೋದಕ್ಕೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಒಂದು ಮೆಸೇಜ್ ಮಾಡಿದ್ದಾರೆ ಇಮ್ಮಿಡಿಯೇಟ್ ಫ್ರೀ ಅದಕ್ಕೆ ಫೋನ್ ಮಾಡಿ ಅಂತ ಹೇಳಿಕೆ ನಾನು ಎಷ್ಟು ಡೇ ಮಾರ್ನಿಂಗ್ ಕಾಲ್ ಮಾಡಿದೆ ಅಂತ 8:30. ಸೊ ಸಂಜೆ ಮೀಟ್ ಆದ್ವಿ, ತುಂಬ ಖುಷಿ ಆಯಿತು. 5 ಕಥೆಗಳು 5 ನಿರ್ದೇಶಕರು ಅಂತ ಹೇಳಿದವ್ರಿಗೆ ಫಸ್ಟು ನನಗೆ ಚಾಲೆಂಜ್ ಅನ್ನಿಸ್ತು. ನನ್ನನ್ನು ಕರೆದಿರೋ ಉದ್ದೇಶ ಆ ಒಂದು ಟೈಮ್ನ ನೀವು ಎಂಟರ್ಟೈನ್ಮೆಂಟ್ ಮಾಡಬೇಕು, ಮನೋರಂಜನೆ ಕೊಡಬೇಕು ಅನ್ನೋ ಉದ್ದೇಶ ಅವ್ರದ್ದಾಗಿತ್ತು. ಸೊ ಅದಕ್ಕೆ ನಾನು ನಿಜವಾಗ್ಲೂ ಖುಷಿಯಾಗುತ್ತೆ ಗುರು ಸರ್ ಕತೆ. ಬಟ್ ಅದು ಕತೆ ನಾಟ್ ಏನು ಯೋಚನೆ ಮಾಡಬೇಕು ಅಂದರೆ ಗುರು ಸರ್ ಕಡೆಯಿಂದ ಒಂದು ನಾಟ್ ಬಂತು, ಅದ ಮೇಲೆ ವರ್ಕ್ ಮಾಡಿದ್ವಿ. ತುಂಬ ದಿನ ಒಂದು 2 ತಿಂಗಳು ಕೂತ್ಕೊಂಡು ವರ್ಕ್ ಮಾಡಿದ್ವಿ, ಒಂದು ಒಳ್ಳೆ ಶೇಪ್ ತಂದ್ವಿ. ಸೊ ಒಂದು ಬುಲೆಟು, ಒಂದು ಗನ್ನು, ಜೊತೆಗೆ ಒಂದು ವ್ಯಕ್ತಿ, ಒಂದು ದಿನದಲ್ಲಿ ನಡೆಯುವಂಥ ಟ್ರಾವೆಲ್ ಕಥೆನಲ್ಲಿ ಏನೆಲ್ಲ ನಡೆಯುತ್ತೆ ಅಂದು ಒಂದು ಥ್ರಿಲ್ಲಿಂಗ್ ಕಥೆನ ಹ್ಯೂಮರಸ್ ಆಗಿ ಹೇಳೋ ಪ್ರಯತ್ನ ಮಾಡಿದ್ದೀವಿ. ಬೇರೆ ಏನು ಬಿಟ್ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ ಈಗ. ಥ್ಯಾಂಕ್ ಯು ಸರ್. ಒಂದು ಬುಲೆಟ್ ಅಂದರೆ ಬುಲೆಟ್ ಹಾರಿದೆಯಾ ಅದರಲ್ಲಿ? ಹಾಂ ಹಾರಿದೆ. ಕ್ಲೈಮ್ಯಾಕ್ಸ್ ಅಲ್ಲ ಅಂತ ಯಾರಿಗಾದ್ರೂ ಆಗುತ್ತಾ ಸರ್? ಅದು ನೋಡಿದ್ರೆ ಈಗ ಹೇಳಲ್ಲ, ನನಗೆ ಬಿದ್ದಿರ್ಬೋದು. ಥ್ಯಾಂಕ್ ಯು.